ಆ ಕೈ ಯಾಕೆ ನೀಡುತ್ತೆ ಏನಾರು ಕೊಡಿ ಅಂತ, ಒಂದು ಬಾಳೆಹಣ್ಣು ಕಡಲೆಕಾಯೋ ಸಿಪ್ಪೆಯೋ ಏನಾರು ಹಾಕಿದ್ರೆ ಕೈಗೆ ಬಿದ್ದಷ್ಟೇ ತಿನ್ನುವುದು, ಇದೊಂದು ವ್ರತ ಹಸ್ತಾದಾನ. ಇನ್ನು ಕೆಲವರು ಮುಖಾದಾನ ಅಂತ ಬಾಯಿ ತಕ್ಕೊಂಡು ಕೂತಿರೋದು, ಯಾರು ಕಡಲೆಕಾಯಿ ಸಿಪ್ಪೆ ಗಿಪ್ಪೆ ಹಾಕಿದ್ರೆ ಅಷ್ಟೇ ತಿನ್ನುವುದು ಕಪ್ಪೆ ಇದ್ದಂತೆ ಅಜಗ್ರವೃತ್ತ ಅಂತ. ವೃಕ್ಷ ಮೂಲಿಕ ಮರದ ಕೆಳಗೆ ಕೂತು ಬಿಡುವುದು ನಿಯತಃ, ಒಂದು ಬ್ರಹ್ಮಚಾರಿ ವ್ರತ ಮಾಡುವುದು, ವಾನಪ್ರಸ್ಥನಾಗಿ ಬಿಡುವುದು, ಉದುರಿ ಬಿದ್ದ ಎಲೆ ಹಣ್ಣು ತಿನ್ನುವುದು. ಇದಂ ಮಹರ್ಷಿ ವಿರ್ದೃಷ್ಟಂ ನಿರ್ಯಾಣಮಿತಿ ಮೇ ಮತಿ, ಹೀಗೆ ಸಾಯೋದೇನು ತಪ್ಪಲ್ಲ. ಆಮೇ ತಲೆ ಕೆರೆಕೊಂಡ, ಛೆ ಇಲ್ಲಿ ತನಕ ಶಕುನಗಳೆಲ್ಲ ಚೆನ್ನಾಗಿವೆ. ಸುಜಾತ ಮೂಲ ಸುಭಗ ಕೀರ್ತಿಮಾಲಾ ಯಶಸ್ವಿನಿ, ಈ ರಾತ್ರಿ ಎಂಥದ್ದು, ಇಲ್ಲೆಲ್ಲ ಗೋವಿಂದರಾಜನ ನೋಡಬೇಕು. ಸುಜಾತ ಮೂಲ, ಈ ರಾತ್ರಿ ಆರಂಭ ತುಂಬ ಚೆನ್ನಾಗಿ ಆಯಿತು. ಲಂಕಾದಿ ದೇವತಾ ಜಯೇನ ಶೋಭಿನ ಪ್ರಾರಂಭ. ಎರಡನೇದು ಸುಭಗ ಚಂದ್ರೋದಯೇನ ರಮ್ಯ, ಚಂದ್ರ ಬೇರೆ ದೇವಿಟಿಗೆ ಹಿಡಿದ. ಕೀರ್ತಿಮಾಲಾ, ಹನುಮಂತನೇ ಮೊದಲೇ ಊರಿಗೆ ಬಂದವನು ಎಂಬುದಾಗಿ. ಮಮ ಕೀರ್ತಿಮಯಿ ಮಾಲಾ ಯಶಸ್ವಿನಿ, ಹನುಮತೋ ಪ್ರಥಮ ಲಂಕಾ ಪ್ರವೇಶತ್ವಾದಿ ಜಾಗರಣೇನ, ಇಷ್ಟೊಂದು ದೀರ್ಘವಾಗಿ ಜಾಗರಣೆ ಮಾಡಿದ್ದೇನೆ, ಒಮ್ಮೆಯೂ ಆಕಳಿಸಲಿಲ್ಲ, ಚಿಟಿಕೆ ಹೊಡೆಯಲಿಲ್ಲ, ನಿದ್ದೆ ಮಾಡಿಲ್ಲ, ಶಕುನ ಎಲ್ಲ ಚೆನ್ನಾಗಿದೆ ಅಂದಮೇಲೆ ಎಲ್ಲೋ ಸೀತೆ ಎಲ್ಲೇರಬೇಕು. ಪ್ರಭಗ್ನ ಚಿರರಾತ್ರೇಯಂ ಮಮ ಸೀತಾಮಪಶ್ಯತಃ, ಇದು ಬೆಳಕು ಆಗ್ತಾ ಬಂತು. ಆದ್ದರಿಂದ ಎಲ್ಲಾರು ಒಂದು ಕಡೆ ಸಿಕ್ಕಬೇಕು, ವಾಪಸ್ ಹೋಗೋದು ಸುಲಭ ಅಲ್ಲ, ತಿರುಗಿ ಬರೋದು ಕಷ್ಟ. ಯೋಚನೆ ಮಾಡ್ತೇನೆ ಎಲ್ಲಿ ಸಿಕ್ಕಬಹುದು ಸೀತಾದೇವಿ ಅಂತ. ಒಂದು ಎತ್ತರದ ಪ್ರಾಕಾರದ ಗೋಪುರದ ಮೇಲೆ ಕೂತ್ಕೊಂಡ, ತಲೆ ಕೆರೆಕೊಳ್ತಾ ಇದ್ದಾನೆ. ಆ ಹೊತ್ತಿಗೆ ಸರಿಯಾಗಿ ಅವನ ತಂದೆ ಮಾರುತ ವಾಯುದೇವ, ಮಗು ಇದೊಂದು ಕಡೆ ನೋಡಿಲ್ಲ ಕಾಣು ಅಂತ ಹೇಳುವಂತೆ ಅಶೋಕವನದಿಂದ ತಂಪು ಗಾಳಿಯಾಗಿ ಹನುಮಂತನ ಮೇಲೆ ಬೀಸಿದ. ಆಗ ತಿರುಗಿ ನೋಡಿದ, ಆಹಾ ಇದೊಂದು ನೋಡಲಿಲ್ವಲ್ಲ ನಾನು, ಜ್ಞಾಪಕ ಬಂತು, ಸಂಪಾತಿ ಹೇಳಿದ್ದ, ಅಲ್ಲೇ ಇದ್ದಾಳೆ ಸೀತಾದೇವಿ ಅಂತ. ಅಲ್ಲಿ ಹೋಗಿ ನೋಡ್ತೇನೆ ಅಶೋಕವನವನ್ನ ಎಂಬುದಾಗಿ. ಅಲ್ಲಿಯೂ ಕರ್ತವ್ಯ ಮರೆಯಲಿಲ್ಲ. ನಮೋಸ್ತು ರಾಮಾಯ ಸ ಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ, ನಮೋಸ್ತು ರುದ್ರಹಿಂದಯಮಾನಿಲೇಭ್ಯ, ನಮೋಸ್ತು ಚಂದ್ರಾರ್ಕಮರುದ್ಗಣೇಭ್ಯ, ಸಕಲ ದೇವತೆಗಳಿಗೆ ನಮಸ್ಕಾರವನ್ನು ಬಯಸಿ ಈ ಸಲವಾದರೂ ನಾನು ಮಾಡುವ ಕೆಲಸ ಯಶಸ್ವಿಯಾಗಲಿ ಎಂಬುದಾಗಿ ಹೇಳಿಕೊಂಡು, ಭಗವಾನಪಿ ಸರ್ವಾತ್ಮ ನ ಅತಿಕ್ಷೋಭಂ ಪ್ರವಾಚಿ ವೈ, ಭಗವಾನಪಿ ಅಂತ ವಾಯುದೇವ, ನ ಅತಿಕ್ಷೋಭಂ ಪ್ರವಾಚಿ ವೈ, ಒಳ್ಳೆ ತಂಪು ಗಾಳಿ ಬೀಸ್ತಾ ಇದೆ ಬೆಳಗಿನ ಜಾವ, ಈಗ 4-5 ಗಂಟೆ ಸಮಯ. ನೇರವಾಗಿ ಅಶೋಕವನಕ್ಕೆ ಛಂಗನೆ ಒಂದೇ ಸಲಕ್ಕೆ ಜಿಗಿದು ಬಿಟ್ಟ. ಮೈಯೆಲ್ಲ ಬೆವರಾಗಿತ್ತು ಪಾಪ, ರಾತ್ರಿ ಎಲ್ಲ ಹುಡುಕಿ ಮಾಡಿ ಒಂದು ಕಡೆ ನಿಂತಿಲ್ಲ, ಒಂದು ಲೋಟ ಕಾಫಿ ಕೊಡೋದಿಲ್ಲ, ಕೊಡೋರು ಗತಿ ಇಲ್ಲ ಊರಲ್ಲಿ ಅವನಿಗೆ, ಬೀಸಣಿಗೆ ಬೀಸೋಳಿಲ್ಲ ಹನುಮಂತ, ಒಂದು ಚೂರು ಆಯಾಸ ಪಟ್ಟಿಲ್ಲ, ಮನಸ್ಸಲ್ಲಿ ಒಂದು ಸ್ವಲ್ಪ ದುಃಖವಾಯಿತು ಕಾಣಲಿಲ್ಲವಲ್ಲ ಸೀತೆ ಅಂತ. ಆ ಮೈ ಬೆವರಿಗೆ ಅಶೋಕವನದಲ್ಲಿ ಒತ್ತೊತ್ತಾಗಿ ಬೆಳೆದಿದ್ದ ಮರಗಳ ಮಧ್ಯದಲ್ಲಿ ಏನು ಹೂವು, ಎಲ್ಲ ಋತುಗಳಲ್ಲಿ ಅಕಾಲದಲ್ಲಿ ಹೂವು ಬಿಡ್ತಾ ಇದ್ದಂತಹ ಒಳ್ಳೆಯ ಗಿಡ ಮರಗಳು ಬಳ್ಳಿಗಳು, ಆ ಹೂವೆಲ್ಲ ಮೈಗೆ ಮೆಚ್ಚಿಕೊಂಡ್ಬಿಟ್ಟುವು. ಪುಷ್ಪಾಲಂಕಾರವಾಯಿತು ಮಾರುತಿಗೆ. ಕೆಲವು ಮರಗಳಲ್ಲಿ ಗೂಡಲ್ಲಿ ಪಕ್ಷಿಗಳು ಕೂತಿದ್ದವು ಕಂಡುಬಿಟ್ಟು ನೋಡಿ, ಓಹೋ ವಸಂತ ಋತು ದೇವತೆ ಬಂದುಬಿಡ್ತೋ ಏನೋ ಎಂಬುದಾಗಿ ಅವರೆಲ್ಲ ಸಂತೋಷ ಪಡ್ತಿದ್ದಾರೆ. ಕಿಚಿಪಿಚಿ ಶಬ್ದ ಮಾಡಲಿಲ್ಲ. ಆ ತೋಟದೊಳಕ್ಕೆ ಬಂದ, ಮೈ ಬಣ್ಣ ಬಂಗಾರವಾಯಿತು ಹನುಮಂತನಿಗೆ. ಜಾತಕ ಮೈ ಬಣ್ಣ ಹೇಗಾಯಿತು ಅಂತ ನೋಡ್ತಾನೆ. ಆ ಚಂದ್ರನ ಬೆಳಕಿನಲ್ಲಿ ಅಲ್ಲಿ 1000 ಕಂಬದ ಬಂಗಾರದ ಕಾಲಿನ ಮಂಟಪ ಒಂದು ಇದೆ. ಆ ಮಂಟಪ ಶೋಭಿಸ್ತಾ ಇದೆ. ಚಂದ್ರ ಸೂರ್ಯ ಇದ್ರೆ ಏನು ಗತಿ ಆಗ್ತಿತ್ತು, ಚಂದ್ರನ ಬೆಳಕಿನಲ್ಲಿ ಆ ಮಂಟಪದ ಒಂದೊಂದು ಕಂಬವು ಬೆಳಕು ಬೀರ್ತಾ ಬೀರ್ತಾ ಹನುಮಂತನ ಮೈ ಬಣ್ಣವೇ ಬೇರೆಯಾಗಿದೆ. ಅಲ್ಲಿಯೂ ಕಾಣಲಿಲ್ಲ, ಕಣ್ಣು ಕೋರೈಸ್ತಾ ಇದೆ. ಆಮೇಲೆ ಕಣ್ಣು ಬಿಟ್ಟು ನೋಡ್ತಾನೆ, ಆ ಮಂಟಪದ ಸಮೀಪದಲ್ಲಿ ಅಲ್ಲಿ ಸೀತಾದೇವಿ ಕಣ್ಣಿಗೆ ಕಾಣಿಸ್ತಾ ಇದ್ದಾಳೆ. ಎತ್ತರವಾದ ಶಂಷಪಾವೃಕ್ಷ ಮುಳ್ಳು ಮುತ್ತುಕದ ಗಿಡದ ಮೇಲೆ ಕೂತು ಬಿಟ್ಟ ಹನುಮಂತ. ಅದು ಬರೀ ಮುಳ್ಳು ಮುತ್ತುಕದ ಗಿಡ, ಅದು ಹೋಮಕ್ಕೆ ಬರೋದಿಲ್ಲ ಎಲೆ, ಅದು ಮುಳ್ಳು ಮುತ್ತುಕ ಮುಳ್ಳಿದ್ರೆ ಆಗೋದಿಲ್ಲ, ಮುಳ್ಳು ರೋಗ ಕ್ರಿಮಿಕೀಟ ಹಿಡಿದಂತಹ ಕಟ್ಟಿಗೆ ಸಮಿತಾಗಿ ಬರುವುದಿಲ್ಲ. ಆ ಮರದ ಮೇಲೆ ಕೂತು ನೋಡುವಾಗ ಈ ಮಂಟಪ ಏನು ಕಾಣಿಸ್ತು, ಸತದರ್ಶ ವಿದೂರಸ್ಥಂ ಚೈತ್ಯ ಪ್ರಾಸಾದ ಮುಚ್ಚಿತಂ ಮಧ್ಯೆ ಸ್ತಂಭ ಸಹಸ್ರೇಣ ಸ್ಥಿತಂ ಕೈಲಾಸ ಪಾಂಡರಂ. ಅಲ್ಲಿ ನೋಡಿದರೆ ಇವನಿಗೆ ಬೇಕಾದ ದೇವಿ ಮಂಟಪದ ಮಧ್ಯದಲ್ಲಿ ಕೂತಿದ್ದಾಳೆ.
ಎಲ್ಲರೂ ತಲೆ ಮೇಲೆ ಕೈ ಮುಗಿದು ಸೀತಾದೇವಿಯನ್ನು ದರ್ಶನ ಮಾಡುವಂತಹ ಪ್ರಸಂಗ. ತಥೋ ಮಲಿನ ಸಂವೇತಾಂ ರಾಕ್ಷಸೀಭಿಃ ಸಮಾವೃತಾಂ ಉಪವಾಸ ಕೃಶಾಂತೀನಾಂ ನಿಶ್ವಸಂತೀಂ ಪುನಃ ಪುನಃ. ಎಲ್ಲ ವೈದಿಕೋಪಮೆ ಕೊಡ್ತಾರೆ. ದದರ್ಶ ಶುಕ್ಲಪಕ್ಷಾದೋ ಚಂದ್ರರೇಖಾಮಿಮಾಮಲಾಂ ಮಂತ್ರಂ ಪ್ರಖ್ಯಾಯಮಾನೇನ ರೂಪೇಣ ರುಚಿರಪ್ರಭಾಂ ಪಿನದ್ಧಾಂ ಧೂಮಜಾಲೇನ ಶಿಖಾಯಿಮ ವಿಭಾವಸೋ ಸಪಂಕಾಮಲಂಕಾರಾಂ ವಿಪದ್ಮಾಯಿಮ ಪದ್ಮಿನೀಂ ಗ್ರಹೇಣ ಅಂಗಾರಕೇಣಯಮ ಪೀಡಿತಾಮಿವ ರೋಹಿಣೀಂ. ಎಲ್ಲ ಹೇಳಿಕೊಂಡು ತಾಂ ಸ್ಮೃತಿಮಿವ ಸಂದಿಗ್ಧಾಂ, ನಾಳೆ ಹೇಳ್ತೇನೆ, ವಿಹತಾಮಿವ ಚ ಶ್ರದ್ಧಾಂ ಆಶಾಂ ಪ್ರತಿಹತಾಮಿವ ಸೋಪಸರ್ಗ ಯಥಾ ಸಿದ್ಧಿಂ ಬುದ್ಧಿಂ ಸಕಲುಷಾಮಿವ ಅಭೂತೇನಾಪವಾದೇನ ಕೀರ್ತಿನ್ಯಪತಿತಾಮಿವ ಆಮ್ನಾಯಾನಾಂ ಅಯೋಗೇನ ವಿದ್ಯಾಂ ಪ್ರಶಿಥಿಲಾಮಿವ ಸಂಸ್ಕಾರೇಣ ಯಥಾ ಹೀನಾಂ ವಾಚಮರ್ಥಾನ್ ತರಂಗತ. ಆ ಸೀತಾದೇವಿಯ ವರ್ಣನೆ. ಇವನು ಸಕಲ ಶಾಸ್ತ್ರ ಪಂಡಿತ. ಒಂದೊಂದು ಶಾಸ್ತ್ರದಲ್ಲಿ ಪರಿಣತಿ ಹೇಗಿತ್ತು ಅನ್ನೋದನ್ನು ತೋರಿಸ್ತಾನೆ. ಅನಧ್ಯಯನ ಅಂತ ಕೆಲವು ದಿವಸಗಳು ಹೇಳ್ತಾರೆ. ಅಷ್ಟಮಿ, ಚತುರ್ದಶಿ, ಪೌರ್ಣಮಾಸಿ, ಅಮಾವಾಸ್ಯ, ಇಂಥ ಕೆಲವು ಪ್ರಥಮೆ ಮೊದಲನೇ ಪಾಡ್ಯ ಇಂಥ ದಿವಸಗಳಲ್ಲಿ ಅಧ್ಯಯನ ಮಾಡಬಾರದು. ಪ್ರತಿಪತ್ಪಾಠಶೀಲ ಸವಿದ್ಯಾಂ ಪ್ರಶಿಥಿಲಾಮಿವ ಆಮ್ನಾಯಾನಾಮ ಯೋಗೇನ ವಿದ್ಯಾಂ ಪ್ರಶಿಥಿಲಾಮಿವ. ಒಬ್ಬ ತರ್ಕಶಾಸ್ತ್ರ ಓದಿದ್ದಾನೆ, ವಿದ್ಯೆ ವ್ಯಾಕರಣ ಓದಿದ್ದಾನೆ, ವೇದವನ್ನೇ ಓದಿಲ್ಲ. ಪ್ರಶಿಥಿಲಾಮಿವ, ಜಾತಕ್ಕೂ ಬರೋದಿಲ್ಲ ಆ ಶಾಸ್ತ್ರ ಉಪಯೋಗ. ವೇದ ಕಲಿತರೆ ಬೇರಿದ್ದಂತೆ, ವೇದ ಕಲಿಯದೇ ಇದ್ರೆ ಬಾಕಿ ಎಲ್ಲ ಶಾಸ್ತ್ರವೂ ವ್ಯರ್ಥ. ಆ ಅನಧ್ಯಯನ ದಿವಸದಲ್ಲಿ ವೇದ ಓದಬಾರದು ಅಂತ ನಿಯಮ ಇದ್ದರೂ, ಯಾವನು ವೇದವನ್ನು ಓದುತ್ತಾನೆಯೋ ಅವನ ವಿದ್ಯೆ ಹೇಗೆ ಶೂನ್ಯವಾಗ್ತದೆಯೋ ಹಾಗೆ ಸ್ವರ್ಗಿದ್ದಾಳು ಸೀತಾದೇವಿ ಅಂತ ಅನೇಕ ಉದಾಹರಣೆಗಳನ್ನು ಕೊಟ್ಟು ಕಣ್ಣಲ್ಲಿ ನೀರು ಹಾಕ್ತಾನೆ ಮಾರುತಿ. ತಾಯಿ ನಿನ್ನನ್ನು ಕಂಡೆನಲ್ಲ ಎಂಬಲ್ಲಿಗೆ ಇವತ್ತು ಮಂಗಳಾಶಾಸನ ಸೀತಾದರ್ಶನವಾಯಿತು. ನಾಳೆಯ ಪ್ರವಚನದಲ್ಲಿ ಆ ವೈದಿಕೋಪಮಗಳ ಅರ್ಥವನ್ನು ಸ್ವಲ್ಪ ವಿವರಿಸ್ತೇನೆ. ಅದಾದ ನಂತರ ರಾವಣನ ಸವಾರಿ ಬರುತ್ತೆ. ಎಂದಿನಂತೆ ಸೀತೆಯನ್ನು ಹೀನಾಮಾನವಾಗಿ ಬೈತಾನೆ. ಸೀತಾದೇವಿ ಒಂದಕ್ಕೆ ಎರಡರಂತೆ ಉತ್ತರವನ್ನು ಕೊಡ್ತಾಳೆ. ಹುಲ್ಲು ಕಡ್ಡಿಯನ್ನು ಅರ್ಥ ಎದುರಿಗೆ ಹಾಕ್ತಾಳೆ. ಆ ಹುಲ್ಲು ಕಡ್ಡಿ ಎದುರಿಗೆ ಹಾಕಿದ್ದಕ್ಕೆ ಒಂದು 10-20 ಅರ್ಥ ಬರೆದಿದ್ದಾರೆ. ಆಮೇಲೆ ರಾವಣ ಹೋಗಿಬಿಡ್ತಾನೆ, ಮಂಡೋದರಿ ಬಂದು ಕರ್ಕೊಂಡು ಹೋಗ್ತಾಳೆ. ಅದಾದಮೇಲೆ ಸೀತಾದೇವಿ ಜೊತೆಯಲ್ಲಿ ಪರಿಚಯ ಮಾಡಿಕೊಂಡು ನಿಧಾನವಾಗಿ ಮಾತನಾಡಿ ತಾನು ರಾಮದೂತ ಎಂಬುದನ್ನು ಗಟ್ಟಿ ಮಾಡಿ ಆಕೆಗೆ ಅಂಗುಳಿಯ ರಾಮನ ಉಂಗುರವನ್ನು ಕೊಡ್ತಾಳೆ ಎಂಬ ಕಥೆಯನ್ನು ನಾಳೆ ತಾವೆಲ್ಲ ಕೇಳಬೇಕು. ಮಂಗಳವನ್ ಜೊತೆಯಲ್ಲಿ ಹೇಳಿ, ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಯಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಳಂ 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 ನಿತ್ಯ ಶ್ರೀಹಂ ನಿತ್ಯ ಮಂಗಳಂ.